ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ದೆಹಲಿಯಲ್ಲಿಂದು ಪ್ರಗತಿಯಲ್ಲಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ವಿಜೇತ ಚಲನಚಿತ್ರ ನಟ ನಟಿಯರು ತಂತ್ರಜ್ಞರಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡುತ್ತಿದ್ದಾರೆ ಸಮಾರಂಭದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ರಾಜ್ಯ ಖಾತೆ ಸಚಿವ ಎಲ್ ಮುರುಗನ್ ಸಚಿವಾಲಯದ ಕಾರ್ಯದರ್ಶಿ ಸಂಜಯ್ ಜಾಜು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದಾರೆ ರಾಷ್ಟ್ರಪತಿಗಳು ಮೊದಲು ಗಾಯಕ ಸಂಗೀತ ಸಂಯೋಜಕ ನಟ ಕಿಶೋರ್ ಕುಮಾರ್ ಜೀವನ ಚರಿತ್ರೆ ಕುರಿತ ಕೃತಿಗೆ ಸ್ವರ್ಣ ಪದಕ ಪ್ರದಾನ ಮಾಡಿದರು ಮಧ್ಯಂತರ ಕಿರುಚಿತ್ರದ ಸಂಕಲನಕ್ಕಾಗಿ ಕನ್ನಡಿಗ ಸುರೇಶ್ ಅರಸ್ ಅವರಿಗೆ ಅತ್ಯುತ್ತಮ ಸಂಕಲನಕಾರ ಪ್ರಶಸ್ತಿ ಪ್ರದಾನ ಮಾಡಿದರು ಸಮಾರಂಭದಲ್ಲಿ ಭಾರತೀಯ ಚಿತ್ರರಂಗದ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಅವರಿಗೆ ಸಿನಿಮಾ ಕ್ಷೇತ್ರದ ಅತಿದೊಡ್ಡ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ ಕನ್ನಡದ ಕಾಂತಾರ ಚಿತ್ರದ ಅದ್ಭುತ ನಟನೆಗಾಗಿ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಾಯಕ ತಮಿಳಿನ ತಿರುಚಿತ್ರಂಬಲಂ ಚಿತ್ರದ ನಟನೆಗಾಗಿ ನಿತ್ಯ ಮೆನನ್ ಮತ್ತು ಗುಜರಾತಿಯ ಕಚ್ ಎಕ್ಸ್ಪ್ರೆಸ್ ನಟನೆಗಾಗಿ ಮಾನಸಿ ಪಾರೆಖ್ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ ಅಲ್ಲದೆ ಸಿನಿಮಾ ಕ್ಷೇತ್ರದಲ್ಲಿ ಇನ್ನೂ ಹಲವು ಪ್ರಶಸ್ತಿಗಳನ್ನು ನೀಡಿ ರಾಷ್ಟ್ರಪತಿ ಅವರು ಗೌರವಿಸಲಿದ್ದಾರೆ ಪೊನ್ನಿಯನ್ ಸೆಲ್ವನ್ ಭಾಗ ಒಂದು ಕೆಜಿಎಫ್ ಎರಡು ಬ್ರಹ್ಮಾಸ್ತ್ರ ಅಪರಾಜಿತೋ ಯಮುತಿ ಪುತಿ ಕಬೇರಿ ಅಂತರ್ದಾನ ಧಾಮನ್ ಮತ್ತು ಬಗೀ ದಿ ದೀಹಿ ಚಿತ್ರಗಳು ಉತ್ತಮ ಚಿತ್ರಗಳ ಪ್ರಶಸ್ತಿಗೆ ಆಯ್ಕೆಯಾಗಿವೆ The editor excels in creating an engaging narrative through the use of effective shot selection, rhythmic flow, and admirable pace. Moving on, gentlemen, for the best narration voiceover, Shri Suman Shinde is being awarded with Silver Lotus.